ಇವತ್ತಿನ ತಮ್ಮನೆಲ್ಲ ನೋಡಿ ವಿಡಿಯೋ ಕ್ಲಿಕ್ ಮಾಡಿದ್ದೀರಾ ಅಂದರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾಕಂದರೆ ವಿಡಿಯೋದಲ್ಲಿ ನಿಮಗೆ ನಾನು ಕೆಲವೊಂದು ವಿಷಯಗಳನ್ನ ತಿಳಿಸ್ಬೇಕು. ಆ ಒಂದು ವಿಷಯಗಳನ್ನ ಸಂಪೂರ್ಣ ಮಾಹಿತಿ ನಿಮಗೆ ಸಿಕ್ಕರೆ ಮಾತ್ರ ನೀವೇನಾದರೂ ಇಲ್ಲಿಂದ ಡಿಸಿಷನ್ನ ಮಾಡ್ಬೋದು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ವೆಬಿಫೈ ಯೂಟ್ಯೂಬ್ ಚಾನೆಲ್. ಆಫ್ಟರ್ 1 ಇಯರ್ ಐ ಆಮ್ ಕಮ್ ಬ್ಯಾಕ್. ಮೇ ಬಿ ದಿಸ್ ಇಸ್ ಕಮ್ ಬ್ಯಾಕ್, ಮೇ ಬಿ ನಾಟ್. ಐ ಆಮ್ ನಾಟ್ ಮೇಕಿಂಗ್ ಎನಿ ಪ್ರಾಮಿಸಸ್ ಟು ಅಪ್ಲೋಡ್ ವಿಡಿಯೋಸ್ ರೆಗ್ಯುಲರ್ಲಿ. ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಿಮಗೆ ಅದರ ಕಾರಣ ಗೊತ್ತಿರ್ಬೋದು. ಬಿಕಾಸ್ ಈ ನಮ್ಮೊಂದು ಏನಿದೆ ಅಂದರೆ ನಮ್ಮ ಕರ್ನಾಟಕದ ಜನತೆ ಅಂದರೆ ಕನ್ನಡದಲ್ಲಿ ನೀವೇನಾದರೂ ಒಬ್ಬರಿಗೆ ಒಳ್ಳೆಯದನ್ನು ಮಾಡೋಕ್ಕೆ ಹೊರಟ್ರೆ, ಇಲ್ಲಾಂದರೆ ಒಬ್ಬನಿಗೆ ಒಳ್ಳೆಯದನ್ನು ನೀವು ತಿಳಿಸೋಕೆ ಕೊಟ್ಟರೆ ನಿಮಗೆ ಇಲ್ಲಿ ಸಪೋರ್ಟ್ ಮಾಡೋರು ಯಾರೂ ಇರಲ್ಲ. ಇದೇ ಕಾರಣಕ್ಕೆ ಹೇಳ್ತಾ ಇದ್ದೀನಿ. ಬೇರೆ ಯಾವ ಕಾರಣನೂ ಅಲ್ಲ, ಹಿಂದೆ ನಮ್ಮ ಚಾನೆಲ್ನ ಸ್ಟಾಪ್ ಮಾಡೋದಕ್ಕೂ ಇದೇ ಕಾರಣ ಆಗಿತ್ತು, ಬೇರೆ ಯಾವ ಕಾರಣನೂ ಅಲ್ಲ. ಬಟ್ ಇವತ್ತಿನ ವಿಡಿಯೋ ಏನಿದೆ ಇದನ್ನು ನೀವು ಪೂರ್ತಿಯಾಗಿ ನೋಡಿದ್ರೆ ನೀವು ಕೂಡ ಥಿಂಕ್ ಮಾಡ್ಬೋದು, ಆನ್ಲೈನ್ನಲ್ಲಿ ಅರ್ನಿಂಗ್ ಮಾಡೋದಕ್ಕೆ ಯಾವ್ಯಾವ ವೇಗಳು ಇದ್ದಾವೆ, ಜನ ಏನೇನು ಮಾಡಿ ಅರ್ನಿಂಗ್ನ ಮಾಡ್ತಾರೆ ಅನ್ನೋದು. ಸೊ ಗೈಸ್, ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋನ. ಹಾಂ, ಚಾನೆಲ್ ನಿಮಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ನ ಮಾಡ್ಬೋದು ನಿಮಗೆ ಮನಸ್ಸಿತ್ತು ಅಂದರೆ. ಅದೇ ರೀತಿಯಾಗಿ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋನ ಫಸ್ಟಿಗೆ ಪೂರ್ತಿ ನೋಡಿ, ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮರಿಬಿಡಿ. ಯಾಕಂದರೆ ನಿಮ್ಮ ಒಂದು ಲೈಕ್ ನನಗೆ ಮೋಟಿವೇಟ್ ಮಾಡುತ್ತೆ. ಕಂಟಿನ್ಯೂಸ್ ಆಗಿ ರೆಗ್ಯುಲರ್ ವಿಡಿಯೋ ಕೊಡ್ತೀನಿ, ನಾನು ಯಾವುದೇ ಭರವಸೆನ ನಾನು ಇಲ್ಲಿ ಕೊಡ್ತಾ ಇಲ್ಲ. ಬಿಕಾಸ್ ನನಗೆ ಮನಸ್ಸಾದರೆ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಇಲ್ಲ ಅಂದರೆ ವಿಡಿಯೋಸ್ ಇರಲ್ಲ, ಅಷ್ಟೇ. ನೋ ಪ್ರಾಬ್ಲಮ್. ಆ್ಯಂಡ್ ಕಮೆಂಟ್ನಲ್ಲಿ ಏನಾದರೂ ಬರೆಯೋದಿದ್ದರೆ ನೀವೇನ್ಬಿಡ್ಬೋದು, ಕಮೆಂಟ್ನಲ್ಲಿ ಅದನ್ನು ಬರಿಬೋದು. ಐ ಹೋಪ್ ನನಗೆ ಅದ್ರ ಬಗ್ಗೆ ನೀವು ಬರೆದಿರೋದು ನನಗೆ ಅರ್ಥ ಆಯಿತು ಅಂದರೆ ಖಂಡಿತ ನಿಮಗೆ ಏನು ಮಾಡ್ತೀನಿ, ರಿಪ್ಲೈ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಗೈಸ್, ಇವತ್ತಿನ ಒಂದು ಟಾಪಿಕ್ ಏನು ಮಾತಾಡ್ತಾ ಇದ್ದೀನಿ ಅಂದರೆ, ನೀವು ಥಂಬ್ನೇಲ್ನ ಆಲ್ರೆಡಿ ನೋಡಿರ್ಬೋದು, ಈ ಥಂಬ್ನೇಲ್ ನಿಮಗೆ ಕೊಡುತ್ತೆ 15 ಲಕ್ಷ ಅನ್ನೋದು. ಸೊ ಅದ್ರ ಪ್ರೂಫ್ನ ಕೂಡ ನಾನು ನಿಮಗೆ ಕೊಡ್ತೀನಿ. ಆ್ಯಂಡ್ ಆಮೇಲೆ ಡಿಸಿಷನ್ ನಿಮಗೆ ಬಿಟ್ಟಿರೋದು. ನೋಡಿ, ನನ್ನಲ್ಲಿ ಯಾರಿಗೂ ಯಾವುದೇ ಒಂದು ವಿಷಯದಲ್ಲೂ ಒತ್ತಾಯ ಮಾಡ್ತಾ ಇಲ್ಲ. ನೀವು ಇದರಲ್ಲಿ ಕೆಲಸ ಮಾಡಿ, ಇದರಲ್ಲಿ ಅದು ಮಾಡಿ, ಇದರಲ್ಲಿ ಇದು ಮಾಡಿ ಅನ್ನೋದು. ಯಾಕಂದರೆ ಥಿಂಗ್ಸ್ ಸ್ವಲ್ಪ ಡಿಫಿಕಲ್ಟಿ ಅಂತ ಇದೆ, ಬಟ್ ಆದರೆ ನೀವು ಪ್ರಯತ್ನ ಪಟ್ಟರೆ ಅರ್ನಿಂಗ್ನ ಮಾಡ್ಬೋದು. ನೋಡಿ, ನಾನು ನಿಮಗಿಂದ ಏನು ಮಾಡ್ತೀನಿ, ಕೆಲವೊಂದು ಉದಾಹರಣೆಗಳನ್ನ ತೋರಿಸ್ತೀನಿ ವಿತ್ ಪ್ರೂಫ್ಸ್. ಆ್ಯಂಡ್ ಡಿಸಿಷನ್ ನಿಮಗೆ ಬಿಟ್ಟಿರೋವಂಥದ್ದು. ಆ್ಯಂಡ್ ನಾನಿಲ್ಲಿ ಯಾವುದೇ ರೀತಿಯಂಥ ಟ್ಯುಟೋರಿಯಲ್ನ ಮಾಡ್ತಾ ಇಲ್ಲ, ಸಿಂಪಲ್ ನಿಮಗೆ ಥಿಂಗ್ಸ್ನ ನಾನು ಏನು ಮಾಡಬೇಕು ಕ್ಲಿಯರ್ ಮಾಡಿಸ್ಬೇಕು, ಯಾವ್ಯಾವ ವೇಗಳಲ್ಲಿ ಜನ ಅರ್ನಿಂಗ್ನ ಮಾಡ್ತಾರೆ ಅನ್ನೋದನ್ನು. ಸೊ ಆಲ್ರೆಡಿ ಹೇಳಿದ್ದೀನಿ, ನಿಮಗೆ ಇಷ್ಟ ಆಯಿತು ಅಂದರೆ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಬೋದು. ಆ್ಯಂಡ್ ಇಷ್ಟ ಆಗಿಲ್ಲ ಅಂದರೆ ಇಟ್ಸ್ ಅಪ್ ಟು ಯು, ನಿಮ್ಮ ಇಷ್ಟ, ನಿಮಗೆ ಏನು ಅನಿಸುತ್ತೆ ಅದನ್ನು ನೀವು ಮಾಡ್ಕೊಬೋದು. ಆ್ಯಂಡ್ ವಿಡಿಯೋನ ಲೆಂತ್ ಜಾಸ್ತಿ ಮಾಡೋಕ್ಕೆ ನನಗೂ ಇಷ್ಟ ಇಲ್ಲ, ಅದಕ್ಕೋಸ್ಕರ ಡೈರೆಕ್ಟ್ ಆಗಿಲ್ಲ, ನಾನು ಗೂಗಲ್ನಲ್ಲಿ ಸರ್ಚ್ ಮಾಡಿದ್ದೀನಿ fiverr.com. ಸೊ ನಾನೇನು ಮಾಡ್ತೀನಿ, ಫೈವರ್ನ ಓಪನ್ ಮಾಡ್ತೀನಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪೇಜ್ ನಾನು ಅಲ್ಲಿಂದ ಸರ್ಚ್ ಮಾಡಿದ್ದೀನಿ ಅಪ್ವರ್ಕ್. ಆ್ಯಂಡ್ ಅಪ್ವರ್ಕ್ನ ಕೂಡ ಓಪನ್ ಮಾಡೋಣ. ಆ್ಯಂಡ್ ಅದಾಗಿದ ನಂತರ ನೆಕ್ಸ್ಟ್ ಪೇಜ್ನಲ್ಲಿ ಇಲ್ಲಿಂದ ನಾನು ಸರ್ಚ್ ಮಾಡಿದ್ದೀನಿ guru.com. guru.com ಕೂಡ ಓಪನ್ ಮಾಡೋಣ. ಆ್ಯಂಡ್ ಲಾಸ್ಟ್ ಪೇಜ್ನಲ್ಲಿ ನಾನು ಇಷ್ಟಿನಿಂದ ಸರ್ಚ್ ಮಾಡಿದ್ದೀನಿ ಫ್ರೀಲ್ಯಾನ್ಸರ್ಸ್. ಬಿಕಾಸ್ ಇವಿಷ್ಟು 4 ಪ್ಲಾಟ್ಫಾರ್ಮ್ನ ನಾನು ಯಾಕೆ ಸರ್ಚ್ ಮಾಡಿದ್ದೀನಿ, ಯಾಕೆ ಓಪನ್ ಮಾಡ್ತಾ ಇದ್ದೀನಿ ಅದನ್ನು ಕೂಡ ತಿಳಿಸ್ತೀನಿ. ಹಾಂ, ಒಂದೇ ಕಾರಣ ಏನಂದರೆ, ಫ್ರೀಲ್ಯಾನ್ಸಿಂಗ್ ವರ್ಲ್ಡ್ನಲ್ಲಿ ಏನಿದೆ, ಈ 4 ವೆಬ್ಸೈಟ್ಸ್ ಏನಿದೆ ತುಂಬಾ ಪಾಪ್ಯುಲರ್. ಆ್ಯಂಡ್ ತುಂಬ ಜನ ಏನು ಮಾಡ್ತಾರೆ, ಇದನ್ನು ಯೂಸ್ ಮಾಡ್ತಾರೆ ಫ್ರೀಲ್ಯಾನ್ಸಿಂಗ್ ಮಾಡೋದಕ್ಕೆ. ಬಟ್ ಬೇರೆ ವೆಬ್ಸೈಟ್ಗಳು ಇದ್ದಾವೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಈ 4 ವೆಬ್ಸೈಟ್ ತುಂಬಾ ಪಾಪ್ಯುಲರ್, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಇಲ್ಲಿಂದ ನಾವು ಟೈಪ್ ಇವಾಗ ಇಲ್ಲಿಂದ ಸರ್ಚ್ ಮಾಡೋಕ್ಕೆ ಹೊರಟಿರೋವಂಥ ಟಾಪಿಕ್ ಯಾವುದು ಅದನ್ನು ಕೂಡ ತಿಳಿಸ್ತೀನಿ. ವೆಲ್ ಓಕೆ, ಇಲ್ಲಿಂದ ನಾನು ಸರ್ಚ್ ಮಾಡೋಕ್ಕೆ ಹೊರಟಿದ್ದಂಥ ಒಂದು ಟಾಪಿಕ್ ಏನಿತ್ತು ಅದು ಯೂಟ್ಯೂಬ್ ಥಂಬ್ನೇಲ್. ಇಲ್ಲಿಂದ ಕಾಣಿಸ್ತಿರ್ಬೋದು, ಇಲ್ಲಿ ಸರ್ವಿಸಸ್ ಏನಿದೆ ನಮಗೆ ಫೈವರ್ ಏನು ಮಾಡುತ್ತೆ, ಆಟೋಮೆಟಿಕ್ ರೆಕಮೆಂಡ್ ಕೂಡ ಮಾಡುತ್ತೆ. ಓಕೆ, ನಾನು ಏನು ಮಾಡ್ತೀನಿ, ಇಲ್ಲಿಂದ ಸಿಂಪಲಾಗಿ ಸರ್ಚ್ನ ಮಾಡ್ತೀನಿ, ಯಾಕಂದರೆ ನಾನು ರೆಕಮೆಂಡೇಷನ್ ಮೇಲೆ ಹೋಗಲ್ಲ. ಆ್ಯಂಡ್ ನಿಮಗೆ ನಾನು ಇಲ್ಲಿಂದ ಕೆಲವೊಂದು ವಿಷಯಗಳನ್ನ ತಿಳಿಸ್ತೀನಿ. ಏನಂದರೆ ಇಲ್ಲಿಂದ ಫಾರ್ ಎಕ್ಸಾಂಪಲ್, ಓಕೆ ಇಲ್ಲಿಂದ ಇದು ಲಾಗಿನ್ ಕೇಳ್ತಾ ಇದೆ, ಬಟ್ ನಾನು ಇವಾಗ ಲಾಗಿನ್ ಮಾಡೋವಂಥ ಯಾವುದೇ ಮೂಡ್ನಲ್ಲಿ ನಾನಿಲ್ಲ. ಆ್ಯಂಡ್ ಅಕೌಂಟ್ನ ಕ್ರಿಯೇಟ್ ಮಾಡೋ ಮೂಡ್ನಲ್ಲೂ ಇಲ್ಲ, ಸಾರಿ. ನಾನು ಇಲ್ಲಿಂದ ಸ್ವಲ್ಪ ಏನು ಮಾಡಿದೆ, ಇಲ್ಲಿಂದ ಮೇಲ್ಗಡೆ ಟಾಪಿಕ್ ಕಾಣಿಸ್ತಿರ್ಬೋದು, ರಿಸಲ್ಟ್ಸ್ ಫಾರ್ ಯೂಟ್ಯೂಬ್ ಥಂಬ್ನೇಲ್. ಆ್ಯಂಡ್ ಸ್ವಲ್ಪ ಏನು ಮಾಡ್ತೀನಿ, ಸ್ಕ್ರೋಲ್ ಮಾಡ್ತೀನಿ. ಸ್ಕ್ರೋಲ್ ಮಾಡಿದರೆ ನಿಮಗೆ ಇಲ್ಲಿಂದ ಕಾಣಿಸ್ತಿರ್ಬೋದು ಈ ಒಂದು ಐ ವಿಲ್ ಡಿಸೈನ್ ಅಮೇಝಿಂಗ್ ಯೂಟ್ಯೂಬ್ ಥಂಬ್ನೇಲ್ ಇನ್ 3 hours. ಅಂದರೆ ಒಂದು ಥಂಬ್ನೇಲ್ನ ಮಾಡೋದಕ್ಕೆ 3 ಗಂಟೆ ಬೇಕು. ಪ್ಲಸ್ ಇಲ್ಲಿಂದ ಕಾಣಿಸ್ತಿರ್ಬೋದು ಸ್ಟಾರ್ಟಿಂಗ್ ಪ್ರೈಸ್ ಇಲ್ಲಿಂದ ಇದೆ 7.88. ಆ್ಯಂಡ್ ಇಲ್ಲಿಂದ ಇದುವರೆಗೂ ಅಂದರೆ ಇಲ್ಲಿಂದ ರೇಟಿಂಗ್ನ ಕೊಟ್ಟಿರ್ತದೆ. ನೋಡಿ ಗೈಸ್, ರೇಟಿಂಗ್ ಆ್ಯಂಡ್ ಏನಿದೆ ಆರ್ಡರ್ಸ್ ತುಂಬ ವ್ಯತ್ಯಾಸ ಬರುತ್ತೆ. ಯಾಕಂದರೆ ಇಲ್ಲಿ ಏನು ನಂಬರ್ಸ್ ಶೋ ಮಾಡುತ್ತೆ, ಇದು ಯಾರು ರೇಟಿಂಗ್ ಕೊಟ್ಟಿರ್ತಾರೆ ಅವ್ರ ನಂಬರ್ನ ಮಾತ್ರ ಶೋ ಮಾಡುತ್ತೆ. ಅಂದರೆ 974 ಜನ ಇಲ್ಲಿ ರೇಟಿಂಗ್ನ ಕೊಟ್ಟಿದ್ದಾರೆ. ರೇಟಿಂಗ್ ಇನ್ ನಂಬರ್ ಶೋ ಮಾಡುತ್ತೆ ಯಾರು ರೇಟಿಂಗ್ನ ಕೊಟ್ಟಿರ್ತಾರೆ ಅವ್ರದ್ದು ಮಾತ್ರ ಶೋ ಮಾಡುತ್ತೆ. ಯಾಕಂದರೆ ಯಾಕೆ ಈ ಮಾತನ್ನ ನಾನು ಹೇಳ್ತಾ ಇದ್ದೀನಿ ಅಂದರೆ, ಯಾವುದೇ ಒಂದು ಸರ್ವಿಸ್ನ ಪಡೆದವ್ರು ಇರ್ಬೋದು, ಇಲ್ಲ ಯಾವುದೋ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿರೋದಿರ್ಬೋದು, ಪ್ರತಿಯೊಬ್ಬರು ರೇಟಿಂಗ್ನ ಕೊಡಲ್ಲ. ನಿಮಗೆ ಈ ಮಾತು ಗೊತ್ತಿರ್ಬೋದು. ಪ್ಲೇಸ್ಟೋರ್ನಲ್ಲಿ ಒಂದು ಅಪ್ಲಿಕೇಶನ್ 1 ಲಕ್ಷ 2 ಲಕ್ಷ ಇನ್ಸ್ಟಾಲೇಷನ್ ಆಗಿದೆ ಅಂದರೆ ಅದರಲ್ಲಿ 10-20% ಜನ ಮಾತ್ರ ರೇಟಿಂಗ್ನ ಕೊಡ್ತಾರೆ. ಹೈಯೆಸ್ಟ್ ಅಂದರೆ 50% ಜನ ಮಾತ್ರ ರೇಟಿಂಗ್ನ ಕೊಡ್ತಾರೆ, ಉಳಿದಿರೋರು ರೇಟಿಂಗ್ನ ಕೊಡಲ್ಲ.
ಕೊಡಲ್ಲ, ಅಂದರೆ 100% ಎಕ್ಸಾಕ್ಟ್ಲಿ ರೇಟಿಂಗ್ಸ್ ಕೊಡಲ್ಲ. ಎಲ್ಲರೂ ಅಂದರೆ ಸರ್ವಿಸ್ನ ಪಡೆದಿರೋರು ಇರ್ಬೋದು, ಇಲ್ಲ ಅಂದರೆ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿದಿರೋರು ಇರ್ಬೋದು, ಅವರು ಎಲ್ಲರೂ ಹೋಗಿ ಏನು ಮಾಡಲ್ಲ, ರೇಟಿಂಗ್ ಮಾಡಲ್ಲ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಇಲ್ಲಿ ನೆನಪಿರಲಿ, ಇದು ಆರ್ಡರ್ ಇವ್ರಿಗೆ ಎಷ್ಟು ಸಿಕ್ಕಿದೆ ಅನ್ನೋದ್ರ ನಂಬರ್ಸ್ ಅಲ್ಲ, ಇದು ಸಿಂಪಲ್ ಆಗಿ ರೇಟಿಂಗ್ಸ್ ನಂಬರ್ ಆ್ಯಂಡ್ ರೇಟಿಂಗ್ಸ್ ನಂಬರ್ ಆ್ಯಂಡ್ ಆರ್ಡರ್ ನಂಬರ್ಗೆ ವ್ಯತ್ಯಾಸ ಬರುತ್ತೆ. ಯಾಕಂದರೆ ಆರ್ಡರ್ ಇದಕ್ಕಿಂತನೂ ಜಾಸ್ತಿ ಬಂದಿರ್ಬೋದು, ಇದರಲ್ಲಿ 974 ಜನ ಏನು ಮಾಡಿದ್ದಾರೆ, ರೇಟಿಂಗ್ನ ಕೊಟ್ಟಿದ್ದಾರೆ. ಸೊ ಇದರಿಂದ ಕಾಣಿಸಿರ್ಬೋದು, ಸಿಂಪಲ್ ಆಗಿರೋ ಒಂದು ಥಂಬ್ನೇಲ್ನ ಮಾಡೋದಕ್ಕೆ 788 ರೂಪಾಯಿ ಅಂದರೆ ಹತ್ತತ್ರ 800 ರೂಪಾಯಿ. 974 ಕ್ಯಾಲ್ಕುಲೇಷನ್ ಮಾಡೋಣ. ನಾವಿಲ್ಲಿಂದ ನಾನು ಗೂಗಲ್ನಲ್ಲಿ ಕ್ಯಾಲ್ಕುಲೇಟರ್ನ ಕೂಡ ಓಪನ್ ಮಾಡಿದ್ದೀನಿ. ಓಕೆ, ಸಿಂಪಲ್ ಆಗಿ ಏನು ಮಾಡೋಣ, 788 ಆ್ಯಂಡ್ ಇಂಟು ಇಲ್ಲಿಂದ 974. ಓಕೆ, 974. ಓಕೆ, ಸಾರಿ, ಇಲ್ಲಿಂದ 788 ಆಗಬೇಕಾಯಿತು, ನಾನು 78 ಹಾಕಿದ್ದೀನಿ. ಓಕೆ, 788 ಆ್ಯಂಡ್ ಇಂಟು ಮಾಡಿದ್ರೆ 974 ಎಷ್ಟು ರೂಪಾಯಿ ಆಗುತ್ತೆ, ನೀವಿದನ್ನು ನಿಮ್ಮ ಕಣ್ಮುಂದೇನೇ ಇದೆ, ನಾನೇನು ಇಲ್ಲಿ ಏನು ಮಾಡ್ತಾ ಇಲ್ಲ, ಇಲ್ಲಿ ಬೇರೆನೇನು ಇದು ಮಾಡೋಕ್ಕೆ ಹೋಗಿಲ್ಲ. ಇಲ್ಲಿಂದ 974. ಓಕೆ, ಇಲ್ಲಿಂದ ಇವಾಗ ಇಸ್ ಈಕ್ವಲ್ ಟು ಮಾಡಿದ್ರೆ ನಿಮಗೆ ಇಲ್ಲಿಂದ ಆನ್ಸರ್ ಸಿಗುತ್ತೆ 767,512 ರೂಪೀಸ್. ಅಂದರೆ ಬರೀ ಒಂದು ಯೂಟ್ಯೂಬ್ ಥಂಬ್ನೇಲ್ನ ಮಾಡಿ ಅದನ್ನು ಸೇಲ್ ಮಾಡಿ ಇಷ್ಟೊತ್ತಿಗೆ ಈ ಬರೇ ರೇಟಿಂಗ್ ಲೆಕ್ಕ ಹಿಡಿದ್ರೂ ಕೂಡ 974 ಅದನ್ನು ಗುಣಿಸು ಮಾಡಿದ್ರೆ 767,512 ರೂಪೀಸ್ನ ಇವರು ಅರ್ನಿಂಗ್ನ ಮಾಡಿದ್ದಾರೆ. ಅದು ಕೂಡ ಇಲ್ಲಿಂದ ಫೈವರ್ನಿಂದ. ನೋಡಿ ಗೈಸ್, ಥಂಬ್ನೇಲ್ನ ಮಾಡೋದು ಯಾವುದೇ ರೀತಿ ಅಂತ ಏನಲ್ಲ, ಇಲ್ಲಿ ರಾಕೆಟ್ ಸೈನ್ಸ್ ಅಲ್ಲ, ಯಾವುದೇ ರೀತಿ ಅಂತ ಬ್ರಹ್ಮವಿದ್ಯೆನೂ ಅಲ್ಲ, ಈಸಿಯಾಗಿ ಯಾರು ಬೇಕಾದರೂ ಮಾಡ್ಬೋದು. ನೀವೇ ಒಂದು 4-5 ಸಲ ಥಂಬ್ನೇಲ್ನ ಮಾಡಿದ್ರಿ ಅಂದರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಯಾವ ರೀತಿ ಯಾವ ಟಾಪಿಕ್ ಮೇಲೆ ಥಂಬ್ನೇಲ್ನ ಹೇಗೆ ಮಾಡ್ಬೋದು ಅನ್ನೋದು. ವೆಲ್, ಅದೇನೇ ಇರಲಿ, ಇಲ್ಲಿಂದ ಕಾಣಿಸಿರ್ಬೋದು, ಇಲ್ಲಿಂದ ಸ್ಟಾರ್ಟಿಂಗ್ ಪ್ರೈಸ್ನ ಕಾಣಿಸಿರ್ಬೋದು, 177 ಜನ ರೇಟಿಂಗ್ನ ಕೊಟ್ಟಿದ್ದಾರೆ ಅಂದ್ರೆ ಫೈವರ್ಸ್ದು ಚಾಯ್ಸ್ ಅಂತ ಇದೆ. ಆ್ಯಂಡ್ ಇಲ್ಲಿಂದ 3456 ಇದನ್ನು ಇಲ್ಲಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ಆಲ್ ಕ್ಲಿಯರ್ ಮಾಡ್ತೀನಿ. ಆ್ಯಂಡ್ ಇಲ್ಲಿಂದ 177 ಜನ ರೇಟಿಂಗ್ ಮಾಡಿರೋವಂಥದ್ದು ಅದನ್ನೇ ನಾವು ಇಡಿಯೋಣ. ಆ್ಯಂಡ್ ಇಲ್ಲಿಂದ ನಾನು ಮಾಡ್ತೀನಿ ಇಂಟು, ಆ್ಯಂಡ್ ಇಲ್ಲಿಂದ ಒಂದ್ಸಲ ನೋಡ್ಕೊಳ್ಳೋಣ ಎಷ್ಟಿದೆ ಅನ್ನೋದು. 177 ಆ್ಯಂಡ್ 3546. ನೋಡಿ ಗೈಸ್, ಇದನ್ನು ನಾನು ಇಲ್ಲಿಂದ ಇಂಟು ಮಾಡ್ತೀನಿ, 3546 ರೂಪೀಸ್ನಲ್ಲಿ ಈ ಒಂದು ಥಂಬ್ನೇಲ್ ಏನಾಗ್ತಿದೆ ಸೇಲ್ ಆಗ್ತಾ ಇದೆ. ಸ್ಟಾರ್ಟಿಂಗ್ ಪ್ರೈಸ್ ಇದರದು, ನಾನು ಯಾವುದೇ ರೀತಿ ಅಂತ ಬೇರೆ ಏನು ಸರ್ವಿಸ್ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ, ಯಾಕಂದರೆ ಗಿಗ್ಸ್ನ ಕ್ರಿಯೇಟ್ ಮಾಡಿದವ್ರಿಗೆ ಗೊತ್ತಿರ್ಬೋದು. ಇಲ್ಲಿ ಹಲವಾರು ರೀತಿ ಅಂತ ನೀವೇನು ಮಾಡೋದು, ಪ್ಯಾಕೇಜಸ್ನ ಸೆಟ್ ಮಾಡ್ಬೋದು, ಪ್ರೋ ಪ್ಯಾಕೇಜಸ್ ಇಲ್ಲಾಂದರೆ ಪ್ರೀಮಿಯಂ ಪ್ಯಾಕೇಜಸ್ ಅದು ಇದು ಅಂತ ನೀವು ಸೆಟ್ ಮಾಡ್ಬೋದು. ಬಟ್ ಸ್ಟಾರ್ಟಿಂಗ್ ಅಂತ ಪ್ರೈಸ್ ಏನು ಬರುತ್ತೆ, ಅದು ಬೇಸಿಕ್ ಪ್ಯಾಕೇಜ್ ಇರುತ್ತೆ. ಬೇಸಿಕ್ ಪ್ಯಾಕೇಜ್ನಲ್ಲೇ ಇದ್ರ ಬೆಲೆ ಇಷ್ಟು, 177 ಜನ ರೇಟಿಂಗ್ ಕೊಟ್ಟಿದ್ದಾರೆ ಅಂದರೆ ಇಲ್ಲಿಂದ ಜಾಸ್ತಿನೇ ಆರ್ಡರ್ಸ್ ಆಗಿದೆ. ಬಟ್ ರೇಟಿಂಗ್ ಕೊಟ್ಟಿರೋ ಕ್ಯಾಲ್ಕುಲೇಷನ್ ಮಾಡಿದ್ರೂ ಕೂಡ ಇಲ್ಲಿಂದ ಕಾಣಿಸಿರ್ಬೋದು, 627,627 ರೂಪಾಯಿ ಇಲ್ಲಿಂದ ಅರ್ನಿಂಗ್. ಆ್ಯಂಡ್ ಇಲ್ಲಿಂದ ನಿಮಗೆ ನಾನು ತೋರ್ಸೋಕ್ಕೆ ಇಷ್ಟಪಡ್ತೀನಿ ಒಂದನೇನೆಂದರೆ 1K+ ಜನ ರೇಟಿಂಗ್ ಕೊಟ್ಟಿದ್ದಾರೆ, ಇದ್ರ ಬೆಲೆ ಇಲ್ಲಿಂದ 1576. ಇದನ್ನು ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ನಾವು ಇಲ್ಲಿಂದ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ, 1576. ಓಕೆ, ನಾನಿಲ್ಲಿಂದ ಇಂಟು ಮಾಡ್ತೀನಿ 1000, ಯಾಕಂದರೆ ಇಲ್ಲಿಂದ 1K+ ತೋರಿಸಿದೆ. ಬಟ್ 1K+ ಬೇಡ, ನಾನು 1K ಇಲ್ಲಿಂದ ಹಿಡಿತೀನಿ 1000. ಆ್ಯಂಡ್ ಇಲ್ಲಿಂದ ನೋಡ್ಬೋದು 1576,000 ರೂಪೀಸ್ ಓನ್ಲಿ ಫ್ರಮ್ ಫೈವರ್ by creating YouTube thumbnails and selling them. So guys, ಇಂಥ ಏನಿದೆ ಅಪರ್ಚುನಿಟೀಸ್ ಇಲ್ಲಿ ತುಂಬ ಇದೆ. ನಾನು ಇಲ್ಲಿಂದ ಅಪ್ವರ್ಕ್ನ ಅದೇ ಕಾರಣಕ್ಕೆ ಓಪನ್ ಮಾಡಿದೆ, ಯಾಕಂದರೆ ಅಪ್ವರ್ಕ್ನಲ್ಲೂ ನೀವೇನು ಮಾಡ್ಬೋದು ಅದನ್ನು ಫೈಂಡ್ ಮಾಡ್ಬೋದು. ಯೂಟ್ಯೂಬ್ ಥಂಬ್ನೇಲ್, ಯೂಟ್ಯೂಬ್ ಥಂಬ್ನೇಲ್ನ ನೀವು ಸರ್ಚ್ ಮಾಡಿದ್ರೆ ನಿಮಗೆ ನಾತೆ ಸಿಗುತ್ತೆ. guru.com ಬಂದರೂ ಸಿಗುತ್ತೆ, ಆ್ಯಂಡ್ ಫ್ರೀಲ್ಯಾನ್ಸರ್ಸ್ನಲ್ಲೂ ಬಂದರೂ ಕೂಡ ನಿಮಗೆ ನಾತೆ ಇಲ್ಲಿಂದ ಸಿಗುತ್ತೆ. ನೀವು ಇದನ್ನು ಫೈಂಡ್ ಮಾಡ್ಬೋದು. ಇಲ್ಲ ನಿಮಗೆ ಈ ಮಾತನ್ನ ಯಾಕೆ ಅರ್ಥ ಮಾಡಿಸ್ತಾ ಇದ್ದೀನಿ ಅದನ್ನು ಹೇಳ್ತೀನಿ ಕೇಳಿ. ಯಾಕಂದರೆ ನಮ್ಮ ಕನ್ನಡ ಜನತೆಯಿಂದ ಏನು, ನಾವು ಬ್ಲಾಗಿಂಗ್ ಅನ್ನೋದೇನಿದೆ ಆ ಬ್ಲಾಗಿಂಗ್ನೇ ಫೇಕ್ ಅಂತ ಹೇಳೋರು ಇಲ್ಲಿ ತುಂಬ ಜನ ಇದ್ದಾರೆ. ನೋಡಿಗೈಸ್, ಇಲ್ಲಿಂದ ಪ್ರಪಂಚದಲ್ಲಿ ನಿಮಗೆ ನಿಜವಾಗ್ಲೂ ಅರ್ನಿಂಗ್ ಮಾಡ್ಬೇಕಾ, ನಿಜವಾಗ್ಲೂ ಏನಾದರೂ ಒಂದು ಮಾಡ್ಬೇಕಾ, ಇಲ್ಲಿ ಫೇಕ್ ಥಿಂಗ್ಸ್ ಯಾವುದೂ ಇಲ್ಲ. ಅನ್ಲೆಸ್ ನೀವು ಹೋಗಿ ಯಾವುದಾದ್ರೂ ಒಂದು ಕಂಪ್ನಿನ ನಂಬಿಟ್ಟು ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಅದು ಮಾಡಿ ಇದು ಮಾಡಿ ಅದರಲ್ಲಿ ನಿಮ್ಮ ದುಡ್ಡನ್ನ ವೇಸ್ಟ್ ಮಾಡ್ಕೊಳೋದು, ಅದು ಫೇಕ್ ಆಗೋದು ಬಿಟ್ಟರೆ ಇಲ್ಲಿ ಫೇಕ್ ಅನ್ನೋದು ಯಾವುದೂ ಇಲ್ಲ. ನಿಮ್ಮ ಸ್ವಂತ ಕೆಲಸನ ಮಾಡುವಾಗ ನಿಮ್ಮ ಸ್ವಂತ ಕೆಲಸನ ಎಷ್ಟು ಕಾನ್ಸಿಸ್ಟೆನ್ಸಿಯಿಂದ ನೀವು ಮಾಡ್ತೀರಾ ಅಷ್ಟು ನಿಮಗೆ ಒಳ್ಳೆಯದಾಗುತ್ತೆ. ಅದ್ಬಿಟ್ಟು ಪ್ರಯತ್ನನೇ ಪಡೆದೆ ಯಾವುದನ್ನು ಯಾರು ಫೇಕ್ ಅದು ಇದು ಅಂತಾರೆ ನೋಡಿ, ಅವ್ರು ಯಾವತ್ತೂ ಯಾವುದನ್ನು ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ನನ್ನ ಕೈಯಿಂದ ಆಗುತ್ತಾ ಅನ್ನೋ ಪ್ರಯತ್ನನಾದರೂ ಪಡಬೇಕು, ಆವಾಗಲೇ ಎಲ್ಲನೂ ಸಾಧ್ಯ. ನಾನು ಪ್ರಯತ್ನ ಪಡೋಲ್ಲ, ನಾನು ಸುಮ್ಮನೆ ಕೂತಿದ್ದೀನಿ ಆಮೇಲೆ ಹೋಗ್ಬಿಟ್ಟು ಯಾವುದನ್ನೋ ಫೇಕು ಅಂದರೆ ಅದಕ್ಕೆ ಅರ್ಥ ಇರೋಲ್ಲ. ನಾನು ಪ್ರಯತ್ನ ಪಡೋದನ್ನು ಪಡಬೇಕು. ನೋಡಿ ಗೈಸ್, ಈ ಬ್ಲಾಗಿಂಗ್ ಅನ್ನೋ ಫೀಲ್ಡ್ನಲ್ಲಿ ನಾನು ಅದೆಷ್ಟೋ ಡೊಮೈನ್ನ ಪರ್ಚೇಸ್ ಮಾಡಿದ್ದೀನಿ, ಎಷ್ಟೋ ಹೋಸ್ಟಿಂಗ್ನ ಪರ್ಚೇಸ್ ಮಾಡಿದ್ದೀನಿ, ಎಷ್ಟೋ ಡೊಮೈನ್ ಹೋಸ್ಟಿಂಗ್ನ ನಾನು ವೇಸ್ಟ್ ಕೂಡ ಮಾಡಿದ್ದೀನಿ. ಯಾಕಂದರೆ ನನಗೇನಂದರೆ ಕಲಿಬೇಕು, ಟೋಟಲಿ ನನಗೆ ನಾಲೆಜ್ ಬೇಕು. ನನಗೆ ಅದರಿಂದ 1 ರೂಪಾಯಿ ಪ್ರಾಫಿಟ್ ಬರುತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ. ಬಟ್ ನನಗೆ ಏನು ತಿಳ್ಕೊಬೇಕು ಅದನ್ನು ನಾನು ಇಂಪ್ಲಿಮೆಂಟೇಷನ್ ಮಾಡಿ ನೋಡಬೇಕು. ನಾನು ಪ್ರಾಕ್ಟಿಕಲ್ ಮೇಲೆ ಜಾಸ್ತಿ ಡಿಪೆಂಡ್ ಆಗಿರ್ತೀನಿ. ಯಾವುದೇ ಒಂದು ಇದನ್ನು ನಾನು ವಿಡಿಯೋ ನೋಡಿದೆ, ಇಲ್ಲಾಂದರೆ ಯಾವುದಾದ್ರೂ ಕೋರ್ಸ್ನಲ್ಲಿ ಅದನ್ನು
ಅಟೆಂಡ್ ಮಾಡಿದೆ, ಕಂಪ್ಲೀಟ್ ಮಾಡಿದೆ, ಏನೇ ಮಾಡಿದ್ರು ನನಗೆ ಅಲ್ಲಿ ನಾನು ವಿಡಿಯೋ ನೋಡಿದ್ದಕ್ಕೂ ಆ್ಯಂಡ್ ಇಲ್ಲ ಅಂದರೆ ನನ್ನಿಂದ ಇನ್ನೊಂದು ಕಡೆ ರೀಡ್ ಮಾಡಿರೋದಕ್ಕೂ ನನಗೆ ಪ್ರಾಕ್ಟಿಕಲ್ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಬರುತ್ತೆ. ಸೊ ನಾನು ಪ್ರಾಕ್ಟಿಕಲ್ ಮೇಲೆ ಏನು ಮಾಡ್ತೀನಿ, ಭರವಸೆ ಇಡ್ತೀನಿ. ಅದ್ರ ಜೊತೆ ಜೊತೆಗೆ ರಿಸರ್ಚ್ ಆ್ಯಂಡ್ ನಾಲೆಜ್ ಮೇಲೆ ಭರವಸೆನ ಇಡ್ತೀನಿ. ಅದ್ಬಿಟ್ಟು ನಾನು ಇಲ್ಲದೆ ಯಾವುದನ್ನು ತಿಳ್ಕೊಳ್ಳದೆ ಯಾವುದ್ರ ಬಗ್ಗೆನೂ ಗೊತ್ತಿಲ್ಲದೆ ಹೋಗಿ ಏನು ಹೇಳಲ್ಲ, ನನ್ನದು ಫೇಕು, ಅದಾಗಲ್ಲ, ಅದು ಹೀಗೆ, ಅದು ಇನ್ನೊಂದು ಮತ್ತೊಂದು ಅಂತ ನಾನು ಹೇಳೋಕೆ ಹೋಗಲ್ಲ. ಬಿಕಾಸ್ ಐ ಬಿಲೀವ್ ಇನ್ ರಿಸರ್ಚ್ ಆ್ಯಂಡ್ ನಾಲೆಜ್ ವಿತ್ ಪ್ರಾಕ್ಟಿಕಲ್. ಯಾಕಂದರೆ ನಾನು ಪ್ರಾಕ್ಟೀಸ್ ಮಾಡೋದನ್ನು ಇಷ್ಟಪಡ್ತೀನಿ. ಸೊ ಅದಕ್ಕೋಸ್ಕರ ನಾನು ಅದನ್ನೇ ಬಿಲೀವ್ ಮಾಡ್ತೀನಿ. ಇಲ್ಲಿ ಅರ್ನಿಂಗ್ ಮಾಡ್ತೀರಾ, ಅರ್ನಿಂಗ್ ಮಾಡಬೇಕಾ, ನಿಮ್ಮ ಪೊಟೆನ್ಷಿಯಲ್ ತುಂಬಾ ಜಾಸ್ತಿ ಇದೆ. ಯಾವುದ್ರು ಬೇಕಾದರೂ ನೀವು ಅರ್ನಿಂಗ್ನ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನಾನು ಇವಾಗ ಗುರುನಲ್ಲೂ ಅದನ್ನೇ ನಿಮಗೆ ಸರ್ಚ್ ಮಾಡಿ ತೋರಿಸ್ತೀನಿ. ಓಕೆ, ಇದರಿಂದ ನಾನು ಗುರು ಡಾಟ್ ಕಾಮ್ನಲ್ಲಿ ಇದನ್ನು ಇವಾಗ ಸರ್ಚ್ ಮಾಡಿ ನಿಲ್ಲಿ ಗೈಸ್ ಕಾಣಿಸಿರ್ಬೋದು ಯೂಟ್ಯೂಬ್ ಥಂಬ್ನೇಲ್ ಡಿಸೈನ್ ಅಂತ ಇದೆ. ಬಟ್ ನಾನಿಂದ ಡೈರೆಕ್ಟಾಗಿ ಯೂಟ್ಯೂಬ್ ಥಂಬ್ನೇಲ್ ಅಂತ ಸರ್ಚ್ ಮಾಡ್ತೀನಿ, ಯಾಕಂದರೆ ಡಿಸೈನ್ ಗಿಸೈನ್ ಅಂತ ನಾನು ಬರೆಯೋಕೆ ಹೋಗಲ್ಲ. ಆ್ಯಂಡ್ ಇಲ್ಲಿಂದ ನಾನು ಸ್ವಲ್ಪ ಏನು ಮಾಡ್ತೀನಿ, ಇದನ್ನು ಸ್ಕ್ರೋಲ್ ಮಾಡ್ತೀನಿ. ಸ್ಕ್ರೋಲ್ ಮಾಡಿದರೆ ಕಾಣಿಸ್ತಿರ್ಬೋದು ಇಲ್ಲಿಂದ ತುಂಬ ಜನ ಏನು ಮಾಡಿದ್ದಾರೆ, ಇಲ್ಲಿಂದ ಪೋಸ್ಟ್ನ ಹಾಕಿದ್ದಾರೆ. ಆ್ಯಂಡ್ ಇಲ್ಲಿಂದ ಪೋಸ್ಟ್ನ ಹಾಕಿದ್ರೆ ಇಲ್ಲಿ ಕಾಣಿಸ್ತಿರ್ಬೋದು 36 ರಿಸಲ್ಟ್ಸ್, ಇಲ್ಲಿಂದ ಗೆಟ್ ಅ ಕೋಟ್. ಓಕೆ, ಮೇ ಬಿ ಇದು ಡಿಯರ್ ಬೈಯರ್ ವಾಟ್ ಐ ಆಫರ್ ದ ಸರ್ವಿಸ್ ಅದು ಇದು ಕೊಟ್ಟಿದ್ದಾರೆ. ಇಲ್ಲಿಂದ ಏನು ಕಾಣಿಸ್ತದೆ, ಪೋರ್ಟ್ಫೋಲಿಯೋ ಒಂದು ಕಾಣಿಸ್ತದೆ, ಮೋರ್ ಸರ್ವಿಸಸ್ 0 ಆ್ಯಂಡ್ ಪರ್ಫಾರ್ಮೆನ್ಸ್ ಅದು ಇದು ಏನೂ ಕೊಟ್ಟಿಲ್ಲ. ಬಟ್ ಇಲ್ಲೂ ಕೂಡ ಜಾಬ್ ನಿಮಗೆ ಅವೈಲೇಬಲ್ ಇದೆ. ನೀವು ಮಾಡಬೇಕು ಅಂತ ಇದ್ದರೆ ನೀವು ಏನ್ಬೋದು ಇದನ್ನು ಮಾಡಬಹುದು. ಇಲ್ಲಿ ಯಾವುದೇ ರೀತಿ ಅಂತ ಏನು ಕೊಟ್ಟಿಲ್ಲ, ಇದನ್ನು ಕೊಟ್ಟಿಲ್ಲ ಇವರು. ಎಷ್ಟು ಆರ್ಡರ್ಸ್ ಕಂಪ್ಲೀಟ್ ಆಗಿದೆ, ಏನಾಗಿದೆ, ಏನಾಗಿಲ್ಲ ಅನ್ನೋದು. ಬಟ್ ಅದೇನೇ ಇರಲಿ, ನಾವು ಅಪ್ವರ್ಕ್ನಲ್ಲೂ ಒಂದು ಸಲ ಟ್ರೈ ಮಾಡಿ ನಿಮಗೆ ಏನು ಮಾಡ್ತೀನಿ ಸರ್ಚ್ ಮಾಡಿ ನಾನು ತೋರಿಸ್ತೀನಿ. ಅಪ್ವರ್ಕ್ ಆ್ಯಂಡ್ ಫ್ರೀಲ್ಯಾನ್ಸರ್ಸ್ನಲ್ಲೂ ಸರ್ಚ್ ಮಾಡಿ ನೋಡೋಣ. ಓಕೆ, ನಾನು ಏನು ಮಾಡಿದ್ದೀನಿ, ಯೂಟ್ಯೂಬ್ ಥಂಬ್ನೇಲ್ನ ಟೈಪ್ ಮಾಡಿದ್ದೀನಿ. ಆ್ಯಂಡ್ ಇಲ್ಲಿಂದ ನಾನೇನು ಮಾಡ್ತೀನಿ, ಇದನ್ನು ಸರ್ಚ್ ಮಾಡ್ತೀನಿ. ಸರ್ಚ್ ಮಾಡಿದ್ರೆ ನನಗೆ ಇಲ್ಲಿಂದ ಗೊತ್ತಾಗುತ್ತೆ ಇಲ್ಲಿಂದ ಇದ್ರ ರಿಸಲ್ಟ್ಸ್ ಏನೇನಿದೆ ಯೂಟ್ಯೂಬ್ ಥಂಬ್ನೇಲ್ಸ್. ಆ್ಯಂಡ್ ಇಲ್ಲಿಂದ ಗೈಸ್ ಕಾಣಿಸ್ಬೋದು, ಡೈರೆಕ್ಟಾಗಿ ಇಲ್ಲಿಂದ ಗೈಸ್ ಕಾಣಿಸ್ಬೋದು ಇಲ್ಲಿಂದ ಏನಿದೆ ಯೂಟ್ಯೂಬ್ ಕ್ಯಾಶ್ ಕೋ ಎಕ್ಸ್ಪರ್ಟ್, ಇಲ್ಲಿಂದ ಕಂಟೆಂಟ್ ರೈಟರ್ ಅದು ಇದು ಅಂತ ಇದೆ. ಬಟ್ ನಮಗೆ ಡಿಸೈನ್ಸ್ ಬೇಕಾಗುತ್ತೆ. ಓಕೆ, ಇಲ್ಲಿಂದ ನಾನು ಡಿಸೈನ್ಸ್ ಆ್ಯಂಡ್ ಕ್ರಿಯೇಟಿವ್ ಇದ್ರ ಮೇಲೆ ಹೋಗ್ತೀನಿ. ಯಾಕಂದರೆ ಓಕೆ, ಇಲ್ಲಿಂದ ಕೆಳಗೇನೂ ಇದೆ ಡಿಸೈನ್ ಎಕ್ಸ್ಪರ್ಟ್ ಅದು ಇದು ಕೊಟ್ಟಿದ್ದಾರೆ. ಓಕೆ, ನಾನು ಇಲ್ಲಿಂದನೇ ಸ್ಕ್ರೋಲ್ ಮಾಡಿದರೆ ಐ ಥಿಂಕ್ ಬೆಸ್ಟ್ ಆಗಿರುತ್ತೆ. ನಾನಿಲ್ಲದ ಏನು ಮಾಡ್ತೀನಿ, ಸಿಂಪಲ್ ಆಗಿ ಬ್ಯಾಕ್ ಹೋಗ್ತೀನಿ, ಯಾಕಂದರೆ ನಾನು ಅದ್ರ ಮೇಲೆ ಕ್ಲಿಕ್ ಮಾಡಿ ಆಗಿತ್ತು. ಸೊ ಇಟ್ಸ್ ಓಕೆ, ನಾನು ಬ್ಯಾಕ್ ಬಂದೆ. ಬ್ಯಾಕ್ ಬಂದಿದ್ರಲ್ಲಿ ಗೈಸ್ ಕಾಣಿಸ್ಬೋದು ಯೂಟ್ಯೂಬ್ ಥಂಬ್ನೇಲಿದ್ದು. ಇದರಿಂದ ಇವಾಗ ಮೇಲ್ಗಡೆ ಇರೋದೇನಿದೆ ಅದನ್ನು ಬಿಟ್ಬಿಡಿ. ಆ್ಯಂಡ್ ಇಲ್ಲಿಂದ ಸ್ವಲ್ಪ ಕೆಳಗೆ ಬಂದರೆ ನಿಮಗೆ ಇಲ್ಲಿಂದ ಒಂದು ಕಾಣಿಸ್ತಿರ್ಬೋದು ಯೂಟ್ಯೂಬ್ ವೀಡಿಯೋ ಎಡಿಟರ್. ಓಕೆ, ಇದೆಲ್ಲ ಯೂಟ್ಯೂಬ್ ವೀಡಿಯೋ ಎಡಿಟರ್ ನಮಗೆ ಬೇಡ. ನಮಗೆ ಇಲ್ಲಿಂದ ಬೇಕಾಗಿರೋದೇನೆಂದರೆ ಯೂಟ್ಯೂಬ್ ಥಂಬ್ನೇಲ್ ಎಕ್ಸ್ಪರ್ಟ್. ಓಕೆ ಗೈಸ್, ಇಲ್ಲಿಂದ ಕಾಣಿಸ್ತಿರ್ಬೋದು ಯೂಟ್ಯೂಬ್ ಥಂಬ್ನೇಲ್ ಎಕ್ಸ್ಪರ್ಟ್. ಆ್ಯಂಡ್ ಇಲ್ಲಿಂದ $40 ಪರ್ ಹವರ್ ಆ್ಯಂಡ್ $5,000 ಅರ್ನಿಂಗ್ ಮಾಡಲಾಗಿದೆ. ಇಲ್ಲಿ ಗೈಸ್ ಕಾಣಿಸ್ಬೋದು 4 hourly ಜಾಬ್ಸ್, 19 ಫಿಕ್ಸ್ಡ್ ಪ್ರೈಸ್ ಜಾಬ್ಸ್ ಆ್ಯಂಡ್ 64 hours ವರ್ಕ್ಡ್. ಇದರಲ್ಲಿ ಟೋಟಲ್ ಅರ್ನಿಂಗ್ ಎಷ್ಟು ಇಲ್ಲಿಂದ ನಿಮಗೆ ಕಾಣಿಸ್ಬೋದು $5,000. ಓಕೆ, ಇದನ್ನು ನಾನು ಏನು ಮಾಡ್ತೀನಿ, ಗೂಗಲ್ನಲ್ಲಿ ಇಲ್ಲಿಂದ $5,000 ನಾನಿಂದ x70 ಮಾಡಿದ್ರೂ ಕೂಡ ನಾನು ಎಸಿ ಮಾಡ್ತೀನಿ. ಯಾಕಂದರೆ 5,000 ಇಲ್ಲಿಂದ ನಾನು x70 ಮಾಡಿದ್ರು ಕೂಡ, ಯಾಕಂದರೆ ಡಾಲರ್ ಬೆಲೆ ಇವಾಗ 73-75 ಹತ್ರ ಇದೆ. ಬಟ್ ಸ್ಟಿಲ್ 70-17 ನಾನು ಏನು ಮಾಡ್ತೀನಿ, ಇದನ್ನು ಗುಣಿಸು ಮಾಡ್ತೀನಿ. ಆ್ಯಂಡ್ ಇಸ್ ಈಕ್ವಲ್ ಟು ಮಾಡಿದ್ರೆ ಇಲ್ಲಿಂದ ಗೈಸ್ ಕಾಣಿಸ್ತಿರ್ಬೋದು ಎಷ್ಟಾಗುತ್ತೆ ಅನ್ನೋದನ್ನು ನೀವೇ ನೋಡ್ಬೋದು. ಸೊ ಗೈಸ್, ಈ ರೀತಿಯಾಗಿ ಇಲ್ಲಿಂದ ಅರ್ನಿಂಗ್ ಮಾಡೋದಕ್ಕೆ ತುಂಬಾ ಏನಿದೆ ಅವಕಾಶಗಳಿದೆ, ದಾರಿಗಳಿದೆ. ಅದರಲ್ಲಿ ಇಷ್ಟೇ ಇರಬೇಕಾಗಿರೋದೇನೆಂದರೆ ನಮಗೆ ಮಾಡೋವಂಥ ಮನಸ್ಸಿರಬೇಕಷ್ಟೇ. ಅದುಬಿಟ್ರೆ ಪ್ರಯತ್ನನೇ ಪಡೆದೆ ನಾನು ಅದು ಫೇಕು ಇದು ಫೇಕು ಅಂತ ಹೇಳಿದ್ರೆ ಏನೂ ಪ್ರಯೋಜನ ಇಲ್ಲ. ಇಲ್ಲಿ ಗೈಸ್ ಕಾಣಿಸ್ತಿರ್ಬೋದು ಯೂಟ್ಯೂಬ್ ಥಂಬ್ನೇಲ್ ಡಿಸೈನರ್ ಆ್ಯಂಡ್ ವಿಡಿಯೋ ಎಡಿಟರ್ $20,000 ಪ್ಲಸ್ ಅರ್ನ್ಡ್ ಆ್ಯಂಡ್ $45 ಪರ್ ಅವರ್. ಆ್ಯಂಡ್ ಇವಾಗ ನಾನು ಫ್ರೀಲ್ಯಾನ್ಸರ್ಸ್ನಲ್ಲಿ ಹೋಗಿ ಸರ್ಚ್ ಮಾಡಿದ್ರು ನನಗೆ ಅದೇ ರಿಸಲ್ಟ್ ಸಿಗುತ್ತೆ. ಯಾಕಂದರೆ ಎಲ್ಲದರಲ್ಲೂ ಇಂಥ ಜಾಬ್ಗಳು ಅವೈಲೇಬಲ್ ಇದೆ. ಸೊ ಅರ್ನಿಂಗ್ ಮಾಡೋರಿಗೆ ಇಲ್ಲಿಂದ ಒಂದು ಥಂಬ್ನೇಲ್ನ ಕ್ರಿಯೇಟ್ ಮಾಡಿನೂ ಅರ್ನಿಂಗ್ ಮಾಡೋ ದಾರಿನ ಜನ ಇಲ್ಲಿ ಕಂಡಿಡ್ಕೊಂಡಿದ್ದಾರೆ. ಯಾಕಂದರೆ ಥಂಬ್ನೇಲ್ನ ಕ್ರಿಯೇಟ್ ಮಾಡೋದು ಈಸಿ. ಮೊಬೈಲ್ನ ಯೂಸ್ ಮಾಡೋದೇ ಅಂದರೆ ನೀವು ಪಿಕ್ಸೆಲ್ ಆ್ಯಪ್ನ ಯೂಸ್ ಮಾಡ್ಬೋದು, ಪಿಕ್ಸಾರ್ಟ್ನ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಕ್ಯಾನ್ವಾ ಅಪ್ಲಿಕೇಶನ್ನ ಯೂಸ್ ಮಾಡ್ಬೋದು. ಪಿ ಸಿನಲ್ಲಿ ಮಾಡ್ತೀರಾ ಅಂದರೆ canva.com ಡೈರೆಕ್ಟಾಗಿ ನೀವು ಯೂಸ್ ಮಾಡ್ಬೋದು ಯೂಟ್ಯೂಬ್ ಥಂಬ್ನೇಲ್ನ ಕ್ರಿಯೇಟ್ ಮಾಡೋದಕ್ಕೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಿಮಗೆ canva.com ಬಂದರೆ ಇಲ್ಲಿಂದ ನಿಮಗೆ ಏನು ಮಾಡ್ಬೇಕಾಗಿಲ್ಲ, ಯಾವುದೇ ರೀತಿ ಅಂತ ಸೈಜ್ನ ಸೆಟ್ ಮಾಡೋದಿರ್ಬೋದು, ಇದಿರ್ಬೋದು, ಅದಿರ್ಬೋದು, ಏನು ಕೂಡ ಬೇಕಾಗಿಲ್ಲ. ಯಾಕಂದರೆ ಕ್ರಿಯೇಟರ್ ಡಿಸೈನ್ ಮೇಲೆ ಕ್ಲಿಕ್ ಮಾಡಿ ಯೂಟ್ಯೂಬ್ ಥಂಬ್ನೇಲ್ ಇಲ್ಲೇ ಸಜೆಸ್ಟ್ ಮಾಡುತ್ತೆ, ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಥಂಬ್ನೇಲ್ನ ಕ್ರಿಯೇಟ್ ಮಾಡಿ. canva.com ನಿಮಗೆ ಟೆಂಪ್ಲೇಟ್ನ ಕೂಡ ಪ್ರೊವೈಡ್ ಮಾಡುತ್ತೆ, ನೀವು ಬೇಕು ಅಂತ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಬೋದು. ಇಲ್ಲ ಅಂದರೆ ಡೈರೆಕ್ಟಾಗಿ ಇಲ್ಲಿಂದ ಏನು ಮಾಡೋದು, ನಿಮ್ಮೊಂದು ಥಂಬ್ನೇಲ್ ಬ್ಯಾಕ್ಗ್ರೌಂಡ್ ಇಮೇಜ್ ಅದು ಇದು ಸೆಲೆಕ್ಟ್ ಮಾಡಿ ನೀವು ಥಂಬ್ನೇಲ್ನ ಕ್ರಿಯೇಟ್ ಮಾಡ್ಬೋದು. ತುಂಬಾ ಈಸಿ ಇದೆ, ಇಲ್ಲಿ ಕಾಣಿಸ್ತಿರ್ಬೋದು ಇಲ್ಲಿಂದ ಕೈಸ್ ಕಾಣಿಸ್ತಿರ್ಬೋದು ನಾನು ಮಾಡಿರೋ ಕೆಲವೊಂದು ಥಂಬ್ನೇಲ್ ಕೂಡ ಇದೆ. ಬಟ್
ಇಲ್ಲಿಂದ ಏನಂದರೆ ಇಷ್ಟೇ, ನಮಗೆ ಮಾಡೋವಂಥ ಮನಸ್ಸಿರಬೇಕು, ಅದು ಬಿಟ್ಟರೆ ಬೇರೇನೇನು ಇಲ್ಲ. ನನಗೆ ಇಲ್ಲಿಂದ ಅರ್ನಿಂಗ್ ಪ್ರೂಫ್ಸ್ನ ತೋರಿಸಿದ್ದೀನಿ, ನನ್ನ ಸ್ವಂತ ಅಂತ ನಾನು ಯಾವತ್ತೂ ಹೇಳಿಲ್ಲ, ಸ್ಟಾರ್ಟಿಂಗ್ನಲ್ಲೂ ಹೇಳಿಲ್ಲ, ಇವಾಗಲೂ ಹೇಳ್ತಾ ಇಲ್ಲ. ಬಟ್ ಜನ ಇದರಲ್ಲಿ ಅರ್ನಿಂಗ್ನ ಮಾಡ್ತಾ ಇದ್ದಾರೆ, ಅದನ್ನು ಹೇಳ್ತಾ ಇದ್ದೀನಿ. ಆ್ಯಂಡ್ ಇವಾಗ ನಾನೇನು ಇಲ್ಲಿ ನಿಮಗೆ ಫ್ರೀಲ್ಯಾನ್ಸಿಂಗ್ ಯಾವ ರೀತಿ ಮಾಡಬೇಕು, ಇಲ್ಲ ಫೈವರ್ನಲ್ಲಿ ಏನು ಮಾಡಬೇಕು, ಯಾವ ರೀತಿ ಗಿಗ್ನ ಕ್ರಿಯೇಟ್ ಮಾಡಬೇಕು, ಏನು ಮಾಡಬೇಕು, ಅದನ್ನು ಟ್ಯುಟೋರಿಯಲ್ ಕೊಡೋಕ್ಕೆ ಬಂದಿಲ್ಲ. ಜಸ್ಟ್ ಎಕ್ಸಾಂಪಲ್ ಕೊಡೋಕ್ಕೆ ಬಂದಿದ್ದೀನಿ ಯಾವ ರೀತಿ ಜನ ಅರ್ನಿಂಗ್ನ ಮಾಡ್ತಾ ಇದ್ದಾರೆ, ಯಾವ್ಯಾವ ದಾರಿಗಳಿದೆ ಅನ್ನೋದು. ನೋಡಿ ಗೈಸ್, ಇನ್ನು ನಿಮಗೆ ದಾರಿಗಳು ಬೇಕು ಅಂತ ಇದ್ದರೆ ಕಮೆಂಟ್ ನೀವು ಮಾಡ್ಬೋದು. ನನಗಿಷ್ಟ ಆಯಿತು ಟಾಪಿಕ್ ಅಂದರೆ ನಾನು ಖಂಡಿತವಾಗ್ಲೂ ನಿಮಗೆ ವಿಡಿಯೋನ ತಂದುಕೊಡ್ತೀನಿ, ಯಾಕಂದರೆ ಇದ್ರ ಬಗ್ಗೆ ಎಲ್ಲ ನಾನು ರಿಸರ್ಚ್ನ ಮಾಡ್ತಾನೆ ಇರ್ತೀನಿ. ಸೊ ನಿಮಗೆ ಬೇಕಾದಷ್ಟು ನಾಲೆಜ್ ನನ್ನ ಹತ್ರ ಖಂಡಿತ ಇರುತ್ತೆ, ನಿಮ್ಮ ಆನ್ಸರ್ ನಿಮ್ಮ ಕ್ವಶನ್ಗೆ ಆನ್ಸರ್ನ ನಾನು ಖಂಡಿತ ಕೊಡಬಲ್ಲೆ ಅನ್ನೋ ಧೈರ್ಯ ನನಗಿದೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನಿಮಗೆ ಏನಾದರೂ ಕ್ವಶನ್ಸ್ ಇತ್ತು, ಇಲ್ಲ ನಿಮಗೆ ಯಾವುದಾದ್ರೂ ಟಾಪಿಕ್ ಬಗ್ಗೆ ಇನ್ಫಾರ್ಮೇಷನ್ ಬೇಕಾಗಿತ್ತು ಅಂದರೆ ದಯವಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಚಾನಲಿಗೆ ಬಂದಿದ್ದೀರಾ, ಚಾನಲ್ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಬಂದಿದ್ದೀರಾ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಆ್ಯಂಡ್ ನೋಡೋಣ, ಆದಷ್ಟು ಬೇಗ ಸಿಗೋಣ ಇನ್ನೊಂದು ಸಲ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.